और सेमिस्टर मेंटल हेल्थ एंड साइकेट्रिक सोशल वर्क यूनिट टू टॉपिक होम विजिट एंड विजिट टू द प्लेस ऑफ वर्क इदुवरेगू पेशेंट्स कायले बंद मेले और मेले यहाँ तरह परिणाम बीरते और फैमिली मेले और कम्युनिटी मेले अंतेल्ला तिळ्कोंडिदीवि नेक्स्ट हंतदल्ली आ पेशेंट्स इरुव मनेगे अथवा अवर वर्क प्लेस के ಹೋಗೋದು ಅಂದ್ರೆ ಏನು ಅಥವಾ ಅದರಿಂದ ಏನ್ ಪ್ರಯೋಜನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹೋಮ್ ವಿಸಿಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಕೇಸ್ ವರ್ಕ್ ಅಲ್ಲೆಲ್ಲ ಅದೊಂದು ಟೆಕ್ನಿಕ್ ಆಗಿ ಅದೊಂದು ಸ್ಕಿಲ್ ಆಗಿ ಕೂಡ ನಾವು ಓದಿದೀವಿ. ಏನಂತ ನೋಡೋಣ. ಹೋಮ್ ವಿಸಿಟ್ ಇನ್ವಾಲ್ವ್ಸ್ ಎ ಪ್ರೋಸೆಸ್ ಆಫ್ ಇನಿಷಿಯೇಟಿಂಗ್ ರಿಲೇಶನ್ಶಿಪ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ಪೇಷಂಟ್ಸ್. ಇಲ್ಲಿ ಹೋಮ್ ವಿಸಿಟ್ ಅಂದ್ರೆ ಮನೆ ಭೇಟಿ ಅಂದ್ರೆ ಅಥವಾ ಗೃಹ ಭೇಟಿ ಅಂದ್ರೆ ಸಂಬಂಧಗಳನ್ನು ಏರ್ಪಡಿಸುವ ಉದ್ದೇಶದಿಂದ. ಯಾರ ಜೊತೆ ಸಂಬಂಧ? ರೋಗಿಗಳ ಜೊತೆಗೆ ಸಂಬಂಧ, ರೋಗಿ ಮತ್ತು ಕುಟುಂಬ ಸದಸ್ಯರ ಜೊತೆಗೆ ಸಂಬಂಧವನ್ನು ಏರ್ಪಡಿಸುವ ಉದ್ದೇಶದಿಂದ ಮನೆಗೆ ಭೇಟಿ ನೀಡುವ ಪ್ರಕ್ರಿಯೆಯನ್ನ ಮನೆ ಭೇಟಿ ಅಥವಾ ಗೃಹ ಭೇಟಿ ಅಂತ ಕರಿತೀವಿ. So the main intention of home visit is to establish or initiate relationship, because relationship is a medium of treatment. Sambandha annodu chikitseya ondu madhyama. Hagagi kevala rogigalannashte naavu maatadsodu athwa avarna avalokisadrinda yenu prayojana agala kelavomme. So hagagi nam avara kutumba sadasyara jothegu kuda naavu ಒಂದು ನಿಗದಿತ ಮಟ್ಟದ ಸಂಬಂಧವನ್ನ ಏರ್ಪಡಿಸಬೇಕಾಗುತ್ತೆ. ಆ ಸಂಬಂಧದ ಏರ್ಪಡಿಸುವ ಒಂದು ಪ್ರಕ್ರಿಯೆಯ ಆರಂಭ ಅಂತ ನಾವು ಹೋಮ್ ವಿಸಿಟ್ ನ ಹೇಳ್ಬೋದು. ಇಂಪ್ಲಿಮೆಂಟಿಂಗ್ ಎ ಇಂಡಿವಿಜುವಲೈಸ್ಡ್ ಫ್ಯಾಮಿಲಿ ಫೋಕಸ್ಡ್ ಪ್ಲಾನ್ ಆಫ್ ಕೇರ್ ಇಂಡಿವಿಜುವಲೈಸ್ಡ್ ಫ್ಯಾಮಿಲಿ ಫೋಕಸ್ಡ್ ಆಫ್ ಫೋಕಸ್ಡ್ ಪ್ಲಾನ್ ಆಫ್ ಕೇರ್. ಹೋಮ್ ವಿಸಿಟ್ ಮಾಡುವ ಉದ್ದೇಶ ಏನು ಅಂದ್ರೆ ನಿಗದಿತ ಕುಟುಂಬಕ್ಕೆ ಅನುಗುಣವಾಗಿ ಕೇಂದ್ರೀಕರಿಸಿದ ಚಿಕಿತ್ಸೆಯ ಯೋಜನೆ ವೈಯಕ್ತೀಕರಣವಾದಂಥದ್ದು, ವೈಯಕ್ತಿಕವಾದಂಥದ್ದು ಅಂದ್ರೆ ಪ್ರತಿಯೊಬ್ಬ ರೋಗಿಗೂ ವಿಭಿನ್ನ ರೀತಿಯ ಯೋಜನೆಯ ಅಗತ್ಯ ಇರುತ್ತೆ. ಅವರವರ ಆರೈಕೆ ಮಾಡುವ ರೀತಿ ನೀತಿಗಳು ಬೇರೆ ಆಗಿರ್ಬೇಕಾಗುತ್ತೆ, ಯಾಕಂದ್ರೆ ಎಲ್ಲರೂ ಒಂದೇ ತರ ಇರೋದಿಲ್ಲ. ಹಾಗಾಗಿ ಆ ರೀತಿಯ ವೈಯಕ್ತಿಕವಾದ ಕೌಟುಂಬಿಕ ಯೋಜನೆಯನ್ನ ರೂಪಿಸೋದಕ್ಕೆ ಕೇಂದ್ರೀಕರಿಸಿ ರೋಗಿ ಕೇಂದ್ರಿತ ವ್ಯಕ್ತಿ ಕೇಂದ್ರಿತ ಸೇವೆಯನ್ನ ನೀಡುವ ಉದ್ದೇಶದಿಂದ ನಾವು ಮನೆ ಭೇಟಿಯನ್ನ ಮಾಡ್ತೀವಿ. ಸೊ ದ ಮೇನ್ ಇಂಟೆನ್ಷನ್ ಇಸ್ ಟು ಗಿವ್ ಇಂಡಿವಿಜುವಲೈಸ್ಡ್ ಕೇರ್, ಟು ಡೆವಲಪ್ ಫ್ಯಾಮಿಲಿ ಬೇಸ್ಡ್ ಕೇರ್ ಪ್ಲಾನ್. ದಟ್ ಈಸ್ ಇಂಟೆನ್ಷನ್ ಆಫ್ ಹೋಮ್ ವಿಸಿಟ್, ಮನೆ ಭೇಟಿ ಈ ಒಂದು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಯಾಕೆ ಮಾಡ್ತೀವಿ ಅಂತ. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಇವ್ಯಾಲ್ಯುಯೇಟಿಂಗ್ ಹೆಲ್ತ್ ಔಟ್ಕಮ್ ಅಂಡ್ ಟ್ರೈ ಟು ಬ್ರಿಂಗ್ ಫ್ಯಾಮಿಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಕುಟುಂಬಕ್ಕೆ ತೃಪ್ತಿಯನ್ನ ತರುವ ಉದ್ದೇಶದಿಂದ ಅವ್ರಿಗೆ ಒಂದು ಆರೋಗ್ಯದಲ್ಲಿ ಉತ್ತಮ ರೀತಿಯ ಚೇತರಿಕೆಯನ್ನ ತಂದುಕೊಡುವ ನಿಟ್ಟಿನಲ್ಲಿ ಅವ್ರಿಗೆ ಉತ್ತಮ ಫಲಿತಾಂಶವನ್ನ ಹೇಗೆ ಪಡೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಯೋಜನೆಯನ್ನ ತಯಾರಿಸಕ್ಕೆ ಅಥವಾ ಚಿಕಿತ್ಸೆಯನ್ನ ನೀಡಕ್ಕೆ ಅಥವಾ ಆರೋಗ್ಯದ ಸೇವೆಗಳ ಬಗ್ಗೆ ಮೌಲ್ಯಮಾಪನ ಮಾಡೋಕ್ಕೆ ಈ ಮನೆ ಭೇಟಿ ಸಹಾಯ ಆಗುತ್ತೆ ಅನ್ನಂಥದ್ದು. ಸೊ ವಿ ಆರ್ ಗೋಯಿಂಗ್ ಟು ಇವ್ಯಾಲ್ಯುಯೇಟ್ ವೆದರ್ ದೇ ಹ್ಯಾವ್ ರಿಸೀವ್ಡ್ ಪ್ರಾಪರ್ ಹೆಲ್ತ್ ಕೇರ್ ಇನ್ ದ ಹಾಸ್ಪಿಟಲ್ or whether they are okay with the proper treatment of the professionals. Like that, iga ruttipara vyaktigalu kottirva chikitse falakari aagta idya, adrinda avarga upyoga aagta idya, aagta illa andre hege anta ella ottare aa kutumbadavaru truptiyanna hondidara ee seveyanna padkoladrinda anta parikshisodakkoskara bekagutte. Next, home visit is a purposeful interaction in a
ಹೋಮ್ ಡೈರೆಕ್ಟೆಡ್ ಅಟ್ಮಾಸ್ಫಿಯರ್ ಪ್ರಮೋಟಿಂಗ್ ಆ್ಯಂಡ್ ಮೇಂಟೈನಿಂಗ್ ದ ವೆಲ್ ಆಫ್ ವೆಲ್ ಬೀಯಿಂಗ್ ಆಫ್ ಇಂಡಿವಿಜುವಲ್ ಆ್ಯಂಡ್ ದ ಆ್ಯಂಡ್ ದ ಫ್ಯಾಮಿಲಿ ವ್ಯಕ್ತಿ ಮತ್ತು ಕುಟುಂಬದವರಿಗೆ ಉತ್ತಮ ರೀತಿಯ ವಾತಾವರಣದಲ್ಲಿ ಅವರ ನಾವು ಆಗಲೇ ಹೇಳಿದಂಗೆ ರೋಗಿ ಕೇಂದ್ರಿತ ವ್ಯಕ್ತಿ ಕೇಂದ್ರಿತ ಆ ರೀತಿಯ ವಾತಾವರಣದಲ್ಲಿ ಕೊಡೋದ್ರಿಂದ ಹೇಗೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಉದ್ದೇಶಪೂರ್ವಕವಾಗಿ ಅಂತಃಕ್ರಿಯೆಯನ್ನು ಏರ್ಪಡಿಸುವ ಒಂದು ಪ್ರಕ್ರಿಯೆ ಕುಟುಂಬ ಮತ್ತು ವ್ಯಕ್ತಿಗಳಿಗೆ ಅನುಕೂಲಕರ ವಾತಾವರಣದಲ್ಲಿ ಚಿಕಿತ್ಸೆಯನ್ನು ನೀಡುವ ಉದ್ದೇಶದಿಂದ ಏರ್ಪಡಿಸುವ ಒಂದು ಅಂತಃಕ್ರಿಯೆಯ ಪ್ರಕ್ರಿಯೆ ಸೊ ಮನೆ ಭೇಟಿ ಯಾಕೆ ಬೇಕು ಅವ್ರಿಗೆ ಅವ್ರದೇ ವಾತಾವರಣದಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನು ಪ್ರಯೋಜನ ಅದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ತಿಳ್ಕೊಳ್ಳುವ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು ಹೋಮ್ ವಿಸಿಟ್ ಈಸ್ ದ ಪ್ರಾಸೆಸ್ ಆಫ್ ಪ್ರೊವೈಡಿಂಗ್ ಕೇರ್ ಟು ದ ಕ್ಲೈಂಟ್ಸ್ ಇನ್ ದೇರ್ ಓನ್ ಎನ್ವೈರನ್ಮೆಂಟ್ ಅರ್ಥಿಗಳಿಗೆ ಅರ್ಥಿಗಳು ಅಂದ್ರೆ ಇಲ್ಲಿ ರೋಗಿಗಳು ಅವರದ್ದೇ ಆದ ವಾತಾವರಣದಲ್ಲಿ ಚಿಕಿತ್ಸೆಯನ್ನು ನೀಡುವ ಅಥವಾ ಸೇವೆಯನ್ನು ನೀಡುವ ಅಥವಾ ಆರೈಕೆಯನ್ನು ನೀಡುವ ಒಂದು ಪ್ರಕ್ರಿಯೆನ ಮನೆ ಭೇಟಿ ಅಂತ ಕರಿತೀವಿ ಈಗ ಹಾಸ್ಪಿಟ್ಲ್ ಕರ್ಕೊಂಡು ಬಂದಾಗ ಅವ್ರ ವಾತಾವರಣ ಬೇರೆ ಆಗುತ್ತೆ ಅವ್ರ ಮನಸ್ಥಿತಿ ಬದಲಾಗುತ್ತೆ ಆದರೆ ಅವ್ರದೇ ಮನೆ ಅಥವಾ ಅವ್ರದೇ ಸಮುದಾಯದಲ್ಲಿ ಅವ್ರದೇ ಹಳ್ಳಿಯಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಟ್ಟಾಗ ಹೆಚ್ಚು ಸಂತೋಷವಾಗಿ ಆನಂದವಾಗಿ ಖುಷಿಯಿಂದ ಇರ್ತಾರೆ ನಮ್ಮೋರು ಅಂತ ಒಂದು ಭಾವನೆ ಇರುತ್ತೆ ಹಾಗಾಗಿ ಅವ್ರಿಗೆ ಎಲ್ಲೋ ಹೋಗಿದ್ದೀನಿ ಏನೋ ಮಾಡ್ತಾ ಇದ್ದೀನಿ ಅನ್ನೋ ಚಿಂತೆ ಕಾಡಲ್ಲ ಹಾಗಾಗಿ ಆ ಒಂದು ಪ್ರಕ್ರಿಯೆನ ನಾವು ಮನೆ ಭೇಟಿ ಅಂತ ಕರಿತೀವಿ ನೆಕ್ಸ್ಟ್ ನೀಡ್ ಫಾರ್ ಹೋಮ್ ವಿಸಿಟ್ ಮನೆ ಭೇಟಿಯ ಅಗತ್ಯ ಏನು ನಂಬರ್ ಒನ್ ಪ್ರಮೋಟ್ ಸಪೋರ್ಟ್ ಸಿಸ್ಟಮ್ ದಟ್ ಆರ್ ಅಡಿಕ್ವೇಟ್ ಎಫೆಕ್ಟಿವ್ ಅಂಡ್ ಎನ್ಕರೇಜಿಂಗ್ ದ ಯೂಸ್ ಆಫ್ ರಿಲೇಟೆಡ್ ಯೂಸ್ ಆಫ್ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಯಾವ ರೀತಿಯ ಬೆಂಬಲಿತ ವ್ಯವಸ್ಥೆ ಇದೆ ಅದನ್ನ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಈಗ ಮನೆ ಭೇಟಿಲಿ ನೋಡೋದ್ರಿಂದ ಅವ್ರ ಮನೆಯಲ್ಲಿ ಅಲ್ಲೇ ಚೆನ್ನಾಗಿದೆ ಗಾಳಿ ಬೆಳಕು ಸಪೋರ್ಟ್ ಮಾಡುವಂತ ಜನಗಳು ಆರೈಕೆ ಮಾಡುವಂತ ಜನಗಳು ಜ್ಞಾನ ಇರೋರು ಕೌಶಲ್ಯ ಇರೋರು ಸ್ವಲ್ಪ ತಿಳುವಳಿಕೆ ಇರೋರನ್ನೆಲ್ಲ ಗುರುತಿಸಿ ಅಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಹೆಚ್ಚು ಸಮರ್ಪಕವಾಗಿ ವ್ಯವಸ್ಥೆನ ಬಳಸ್ಕೊಳ್ಬಹುದು ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಂಡು ಅವ್ರಿಗೆ ಅಲ್ಲೇ ಸೇವೆಯನ್ನ ಒದಗಿಸ್ಬಹುದು ಅದಕ್ಕೋಸ್ಕರ ಮನೆ ಭೇಟಿಯ ಅಗತ್ಯ ಇದೆ ನಂಬರ್ ಟೂ ಪ್ರಮೋಟ್ಸ್ ಎಫೆಕ್ಟಿವ್ ಕೇರ್ ಆಫ್ ಎ ಫ್ಯಾಮಿಲಿ ಮೆಂಬರ್ಸ್ ಹೂ ಹ್ಯಾಸ್ ಎ ಸ್ಪೆಸಿಫಿಕ್ ಪ್ರಾಬ್ಲಮ್ ನಿರ್ದಿಷ್ಟ ಸಮಸ್ಯೆ ಇರುವ ರೋಗಿಗಳಿಗೆ ಅವರ ಕುಟುಂಬ ಸದಸ್ಯರಿಗೆ ಪರಿಣಾಮಕಾರಿಯಾದ ಸೇವೆಯನ್ನು ನೀಡಲು ಸಾಧ್ಯ ಈಗ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅದು ಸಾಮಾನ್ಯವಾಗಿ ನಾವು ಹಾಸ್ಪಿಟ್ಲಲ್ಲಿ ಅಥವಾ ತುಂಬಾ ರಶ್ ಇದ್ದಾಗ ಕ್ರೌಡ್ ಇದ್ದಾಗ ಕೇಳಿದ್ರೆ ಹೇಳ್ಕೊಳಕ್ ಇಷ್ಟಪಡಲ್ಲ ಕೆಲವರು ಸೊ ಅಂತಹ ಸಂದರ್ಭದಲ್ಲಿ ಕೆಲವರಿಗೆ ನಿರ್ದಿಷ್ಟವಾದ ಸಮಸ್ಯೆ ಏನಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಅದ್ರ ಮೂಲಕ ಕುಟುಂಬ ಸದಸ್ಯರನ್ನೂ ಒಳಗೊಂಡಂತೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆಯನ್ನು ಒದಗಿಸಕ್ಕೆ ಮನೆ ಭೇಟಿಯ ಅಗತ್ಯ ಇದೆ ನೆಕ್ಸ್ಟ್ ನಂಬರ್ ತ್ರೀ ಎಜುಕೇಟಿಂಗ್ ದ ಫ್ಯಾಮಿಲಿ ಅಬೌಟ್ ಪ್ರಿವೆಂಟಿವ್ ಪ್ರೊಮೋಟಿವ್ ಅಂಡ್ ಕ್ಯೂರೇಟಿವ್ ಮೆಷರ್ಸ್ ಕುಟುಂಬ ಸದಸ್ಯರಿಗೆ ಮುನ್ನೆಚ್ಚರಿಕೆಯ ಉತ್ತೇಜಕ ಮತ್ತು ಗುಣಪಡಿಸಬಹುದಾದಂತಹ ಸೇವೆಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದಕ್ಕಾಗಿ ಎಜುಕೇಟಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ಈಗ ಎಷ್ಟೋ ಸಮಸ್ಯೆಗಳು ಕುಟುಂಬ ಸದಸ್ಯರ ಮಧ್ಯಸ್ಥಿಕೆಯಿಂದನೇ ಸರಿ ಹೋಗುತ್ತೆ ಅವರು ಅರ್ಥ ಮಾಡಿಕೊಂಡು ಪ್ರೀತಿನ ಕೊಟ್ಟಾಗ ಆರೈಕೆಯನ್ನ ಮಾಡಿದಾಗ ಸರಿ ಹೋಗ್ಬಿಡುತ್ತೆ ಹಾಗಾಗಿ
ಆ ಕುಟುಂಬ ಸದಸ್ಯರಿಗೆ ರೋಗಿಯ ವಾಸಿ ಸಮಸ್ಯೆಯನ್ನು ವಾಸಿ ಮಾಡೋಕ್ಕೆ ಏನು ಕ್ರಮ ಕೈಗೊಳ್ಳಬಹುದು ಅಂತ ಪತ್ತೆ ಹಚ್ಚೋದಕ್ಕೆ ಅವರಿಗೆ ಶಿಕ್ಷಣ ನೀಡೋದಕ್ಕೆ ಸಹಾಯ ಆಗುತ್ತೆ. ಫೋರ್ತ್ ಒನ್, ಸ್ಟ್ರೆಂಥೆನ್ಸ್ ಫ್ಯಾಮಿಲಿ ಇನ್ ಪರ್ಫಾರ್ಮಿಂಗ್ ಸೋಷಲ್ ಫಂಕ್ಷನಿಂಗ್ ಎಫೆಕ್ಟಿವ್ಲಿ. ಸಾಮಾಜಿಕ ಕ್ರಿಯೆಯನ್ನು ಕುಟುಂಬ ಸದಸ್ಯರು ಪರಿಣಾಮಕಾರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ಈಗ ಎಷ್ಟೊಂದು ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಏನು ಮಾಡಬೇಕೋ ಅದು ಮಾಡಿರಲ್ಲ, ಅವ್ರು ಹೇಗೆ ನೋಡ್ಕೋಬೇಕು ರೋಗಿಗಳನ್ನ ಹಾಗೆ ನೋಡ್ಕೊಂಡಿರಲ್ಲ. ಅವರ ಪಾತ್ರ ಏನು, ಅವರ ಜವಾಬ್ದಾರಿ ಏನು, ಅವರ ಹೊಣೆಗಾರಿಕೆ ಏನು, ಇವುಗಳನ್ನು ತಿಳಿಸಿ ಹೇಳೋದ್ರಿಂದ ಆ ಒಂದು ಸೇವೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ, ಹೆಚ್ಚು ಬೇಗ ರೋಗಿಗೆ ತಲುಪುತ್ತೆ. ಹಾಗಾಗಿ ಆ ರೀತಿಯ ಕುಟುಂಬ ಸದಸ್ಯರನ್ನ ಸಜ್ಜುಗೊಳಿಸೋದೆ ಈ ಒಂದು ಮನೆ ಭೇಟಿಯ ಉದ್ದೇಶ ಅಥವಾ ಅಗತ್ಯ ಇದೆ ಅಂತ. ಸೊ ವಿ ಶುಡ್ ಸ್ಟ್ರೆಂಥೆನ್ ದೆಮ್, ಅವ್ರಿಗೆ ಶಕ್ತಿ ತುಂಬಬೇಕು ಕುಟುಂಬ ಸದಸ್ಯರಿಗೆ. ಅವರ ಪಾತ್ರ ಏನು ಅಂತ ಅರ್ಥ ಮಾಡಿಸಿ ಸಮಾಜದಲ್ಲಿ ಸಮರ್ಥವಾಗಿ ಭಾಗವಹಿಸೋ ರೀತಿಯಲ್ಲಿ ಮಾಡೋದಕ್ಕೆ. ನೆಕ್ಸ್ಟ್ ಫಿಫ್ತ್ ಒನ್, ಪ್ರಮೋಟಿಂಗ್ ಎ ಹೆಲ್ತಿ ಎನ್ವೈರನ್ಮೆಂಟ್ ಟು ಪೇಷಂಟ್ಸ್, ರೋಗಿಗಳಿಗೆ ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸುವುದಕ್ಕಾಗಿ. ಅಂದ್ರೆ ಆರೋಗ್ಯಕರ ವಾತಾವರಣ ಅಂದ್ರೆ ಖುಷಿಯಾದ ವಾತಾವರಣ, ಅರ್ಥ ಮಾಡಿಕೊಳ್ಳುವ ವಾತಾವರಣ, ಮತ್ತೆ ಆರೋಗ್ಯಕ್ಕೆ ಪೂರಕವಾದಂತ ವಾತಾವರಣ, ಒಳ್ಳೆಯ ಆಲೋಚನೆ, ಧನಾತ್ಮಕ ಚಿಂತನೆ, ಒಳ್ಳೆ ಆಹಾರ ವಿಹಾರ, ಒಳ್ಳೆ ಮಾತುಗಳು, ಒಳ್ಳೆಯ ಸಂಬಂಧಗಳು, ಅದನ್ನೆಲ್ಲ ಹೇಗೆ ನಿಭಾಯಿಸ್ಕೊಳ್ಬೇಕು, ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು ಅನ್ನೋದನ್ನ ಪರಿಚಯ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಟು ಪ್ರಮೋಟ್ ಇನ್ ಎಸ್ಟಾಬ್ಲಿಷಿಂಗ್ ದ ಹೆಲ್ದಿ ಎನ್ವೈರನ್ಮೆಂಟ್ ಟು ದ ಪೇಷಂಟ್ಸ್ ಇನ್ ದ ಫ್ಯಾಮಿಲಿ. ದಟ್ ಈಸ್ ವೈ ಹೋಮ್ ವಿಸಿಟ್ ಇಸ್ ನೀಡೆಡ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಪ್ರೊವೈಡ್ಸ್ ಮೋರ್ ಆಪರ್ಚುನಿಟೀಸ್ ಫಾರ್ ಇಂಡಿವಿಜುವಲೈಸ್ಡ್ ಕೇರ್, ವೈಯಕ್ತಿಕವಾದಂತ ಆರೈಕೆಯನ್ನು ಸೇವೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಆಗ್ಲೇ ಹೇಳಿದಂಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕವಾಗಿ ಗಮನಹರಿಸಿ ಸೇವೆಗಳನ್ನು ನಿರ್ಧರಿಸೋದು, ಯೋಜನಾಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮನೆ ಭೇಟಿಯ ಅಗತ್ಯ ಇದೆ. ನೆಕ್ಸ್ಟ್ ಸೆವೆಂತ್ ಒನ್, ಫೆಸಿಲಿಟೇಟ್ ದ ಪಾರ್ಟಿಸಿಪೇಷನ್ ಆಫ್ ಫ್ಯಾಮಿಲಿ ಮೆಂಬರ್ಸ್. ಕುಟುಂಬ ಸದಸ್ಯರು ಸಮಾಜದ ಕ್ರಿಯೆಯಲ್ಲಿ ಹೆಚ್ಚು ಸಹಭಾಗಿತ್ವದಿಂದ ಬಾಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ, ಎಲ್ಲಾ ಘಟನೆಗಳಲ್ಲೂ, ವಿದ್ಯಮಾನಗಳಲ್ಲೂ ಕಾಯಿಲೆ ಇದೆ, ರೋಗಿಗಳು ಅನ್ನುವಂಥ ಯಾವುದೇ ಅಡೆತಡೆಗಳಿಲ್ಲದೆ ಹೊಂದ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಲ್ಲಿ ಕೆಲಸವನ್ನ ನಿಭಾಯಿಸೋದಕ್ಕೆ ಪ್ರೋತ್ಸಾಹಿಸಿದಂಗೆ ಆಗುತ್ತೆ. ಎಂಟನೇದು, ಇಂಡಿವಿಜುವಲ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಮೇ ಬಿ ಮೋರ್ ರಿಸೆಪ್ಟಿವ್ ಟು ಲರ್ನಿಂಗ್ ಬಿಕಾಸ್ ದೇ ಆರ್ ಲೆಸ್ ಆಂಕ್ಷಿಯಸ್ ಇನ್ ದೇರ್ ಓನ್ ಎನ್ವೈರನ್ಮೆಂಟ್. ವ್ಯಕ್ತಿ ಮತ್ತು ಕುಟುಂಬ ಸದಸ್ಯರು ಅವರದೇ ಆದ ವಾತಾವರಣದಲ್ಲಿ ಕಡಿಮೆ ಆತಂಕ ಅಥವಾ ಗಾಬರಿಯನ್ನ ಆತಂಕವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಅವ್ರದೇ ಆದ ವಾತಾವರಣದಲ್ಲಿ ಇರೋದ್ರಿಂದ ಅವ್ರು ಬೇಗ ಸ್ವೀಕರಿಸ್ತಾರೆ ಏನಾದ್ರೂ ಚಿಕಿತ್ಸೆಗೆ ಅಥವಾ ಏನಾದ್ರೂ ಬದಲಾವಣೆಗೆ ಹೇಳಿದಾಗ ಅದಕ್ಕೆ ಬೇಗ ಸ್ಪಂದಿಸ್ತಾರೆ. ಹಾಗಾಗಿ ಮನೆ ಭೇಟಿಯ ಅಗತ್ಯ ಇದೆ. ನೆಕ್ಸ್ಟ್ ನೈನ್ತ್ ಒನ್, ಇಟ್ ರೆಡ್ಯೂಸಸ್ ಟೈಮ್ ಅಂಡ್ ಕಾಸ್ಟ್ ಆನ್ ಹೆಲ್ತ್ ಎಕ್ಸ್ಪೆಂಡಿಚರ್, ಆರೋಗ್ಯದ ಮೇಲೆ ಆಗುವಂತಹ ವೆಚ್ಚವನ್ನ ತಗ್ಗಿಸುತ್ತೆ. ಈಗ ದೂರ ಎಲ್ಲೋ ಹಾಸ್ಪಿಟಲ್ ಇರುತ್ತೆ, ಅಲ್ಲಿಗೆ ಹೋಗೋಕೆ ತುಂಬಾ ಟೈಮ್ ಬೇಕಾಗುತ್ತೆ, ಸಾಕಷ್ಟು ಕಾಯಬೇಕಾಗುತ್ತೆ, ಅಲ್ಲಿ ರೆಸ್ಟ್ ಇರುತ್ತೆ, ಅದೆಲ್ಲವನ್ನು ತಪ್ಪಿಸಕ್ಕೆ ಈ ಹೋಮ್ ವಿಸಿಟ್ ಸಹಾಯ ಮಾಡುತ್ತೆ. ಹಾಸ್ಪಿಟಲೈಸೇಷನ್ ಮಾಡುವ ಅಗತ್ಯ ಇರಲ್ಲ ಕೆಲವು ಕೇಸಸ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಆ ಒಂದು ಸಮಯ ಮತ್ತು ಖರ್ಚನ್ನು ತಪ್ಪಿಸೋ ಕಡಿಮೆ ಮಾಡೋದಕ್ಕೆ ತಗ್ಗಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ.
10th one. Helps to understand genuine problems of clients. ಅರ್ಥಿಗಳ ನೈಜವಾದ ಸಮಸ್ಯೆ, ನಿಜವಾದ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಹಾಸ್ಪಿಟಲ್ ಅಲ್ಲಿ ಅಥವಾ ಕಮ್ಯುನಿಟಿ ಸೆಟ್ಟಿಂಗ್ ಅಲ್ಲಿ ಇದ್ದಾಗ ಜನಗಳು ತುಂಬಾ ಇರ್ತಾರೆ, ಕಾಯ್ತಾ ಇರ್ತಾರೆ ಅನ್ನೋ ಒಂದು ಒತ್ತಡದಲ್ಲಿ ಒಂದೊಂದು ಬೇರೆ ಬೇರೆ ಕಾರಣಗಳಿಂದಾಗಿ ರೋಗಿಗಳಿಗೆ ಗಮನ ಹರಿಸಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮನೆ ಭೇಟಿ ಮಾಡೋದ್ರಿಂದ ನಿಜವಾದ ಸಮಸ್ಯೆ ಏನು ಅಂತ ಸೂಕ್ತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. 11 ಎಸ್ಟಾಬ್ಲಿಷ್ ಗುಡ್ ರಿಲೇಶನ್ಶಿಪ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಕ್ಲೈಂಟ್ ಪ್ರಾಬ್ಲಮ್ಸ್. ಅತ್ತಿಯ ಸಮಸ್ಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಂಬಂಧಗಳನ್ನು ಏರ್ಪಡಿಸಲು ಸಾಧ್ಯ ಆಗುತ್ತೆ. ಆಗ್ಲೇ ಹೇಳ್ದಂಗೆ ಒಂದು ರ್ಯಾಪು, ಒಂದು ಬಾಂಧವ್ಯ ಇಲ್ದಿದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಬದಲಾವಣೆ ತರಬೇಕು, ಹೊಸದಕ್ಕೆ ಹೊಂದಿಸ್ಬೇಕು ಅನ್ನುವಾಗ ಸಂಬಂಧಗಳು ತುಂಬಾ ಮಹತ್ವ ಬೀರುತ್ತೆ. ಅಂತಹ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಏರ್ಪಡಿಸೋದಕ್ಕೆ ಮತ್ತೆ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮನೆ ಭೇಟಿ ಸಹಾಯ ಮಾಡುತ್ತೆ. 12th one. Facilitates effective communication with clients and family member, family members and relatives. ಸಂಬಂಧಿಕರು, ಕುಟುಂಬ ಸದಸ್ಯರು ಮತ್ತು ರೋಗಿಗಳ ನಡುವೆ ಪರಿಣಾಮಕಾರಿಯಾದ ಸಂವಹನವನ್ನು ಏರ್ಪಡಿಸಕ್ಕೆ ಸಾಧ್ಯ ಆಗುತ್ತೆ. ಈಗ ವರ್ಬಲ್ ಅಂಡ್ ನಾನ್ ವರ್ಬಲ್, ಶಾಬ್ದಿಕ ಮತ್ತು ಶಾಬ್ದಿಕೇತರ ಎರಡೂ ರೀತಿಯ ಕಮ್ಯುನಿಕೇಶನ್ನಿಂದ ಎಫೆಕ್ಟಿವ್ ಆಗಿ ಕ್ಲೈಂಟ್ಸ್ನ ಅರ್ಥ ಮಾಡ್ಕೋಬಹುದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಅರ್ಥ ಮಾಡ್ಕೋಬಹುದು, ಅವ್ರ ರಿಲೇಟಿವ್ಸ್ನ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಆ ಉದ್ದೇಶದಿಂದ ಹೋಮ್ ವಿಸಿಟ್ ಅನ್ನೋದು ತುಂಬಾ ಅಗತ್ಯ. ಓಕೆ, ನೆಕ್ಸ್ಟ್ ವಿಸಿಟ್ ಟು ದ ಪ್ಲೇಸ್ ಆಫ್ ವರ್ಕ್. ಈಗ ಹೋಮ್ ವಿಸಿಟ್ ಆಯ್ತು, ಈಗ ನೆಕ್ಸ್ಟ್ ಪ್ಲೇಸ್ ಆಫ್ ವರ್ಕ್, ಎಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೋ ರೋಗಿಗಳು ಮುಂಚೆ ಅಥವಾ ಅರ್ಥಿಗಳು ಅಂತ ಪ್ಲೇಸ್ಗೆ ಭೇಟಿ ನೀಡೋದು. ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯಲ್ ನೆಟ್ವರ್ಕ್ ಆಫ್ ದ ಆಫ್ ಪೇಷಂಟ್ಸ್ ಆರ್ ಕ್ಲೈಂಟ್ಸ್. ರೋಗಿಗಳ ಸಾಮಾಜಿಕ ಸಂಪರ್ಕ ಜಾಲ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಇದು ಸಾಧ್ಯ ಆಗುತ್ತೆ. ಸಾಮಾಜಿಕ ಸಂಪರ್ಕ ಜಾಲ ಅಂದ್ರೆ ಅವರ ಸಹೋದ್ಯೋಗಿಗಳು, ಅವರ ಬೇರೆ ಬೇರೆ ಸ್ನೇಹಿತರು ಅಥವಾ ಅವರು ಕೆಲಸದ ಸ್ಥಳದಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳು, ಅಧಿಕಾರಿಗಳು, ಅವ್ರಗಳ ಜೊತೆ ಹೇಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ಇಟ್ ಈಸ್ ಎ ಪ್ರಾಸೆಸ್ ಆಫ್ ವಿಸಿಟಿಂಗ್ ಟು ನೋ ದ ಸಪೋರ್ಟ್ ಸಿಸ್ಟಮ್ ಆಫ್ ಪೇಷಂಟ್ಸ್ ಇನ್ ದೇರ್ ವರ್ಕ್ ಪ್ಲೇಸ್. ರೋಗಿಗಳಿಗೆ ಅವರ ಕಾರ್ಯಸ್ಥಳದಲ್ಲಿ ಇರುವಂತಹ ಸಹಾಯಕ ವ್ಯವಸ್ಥೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಥವಾ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಅಂದ್ರೆ ಅವ್ರಿಗೆ ನಾನು ಆಗ್ಲೇ ಹೇಳಿದಂಗೆ ಅವರು ಯಾರ್ಯಾರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಯಾರ ಜೊತೆ ಸಂಬಂಧವನ್ನ ಏರ್ಪಡಿಸ್ಕೊಂಡಿರ್ತಾರೆ, ಯಾರ್ಯಾರ ಜೊತೆ ಹೇಗಿರ್ತಾರೆ ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಈ ವಿಸಿಟ್ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ವಿಸಿಟ್ ಟು ವರ್ಕ್ ಪ್ಲೇಸ್. ಅವರ ಉದ್ಯೋಗ ಸ್ಥಳಕ್ಕೆ ಭೇಟಿ ನೀಡುವ ಪ್ರಾಮುಖ್ಯತೆ ಏನು ಅಥವಾ ಮಹತ್ವ ಏನು? 1, ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯಲ್ ರಿಲೇಶನ್ಶಿಪ್ ಆಫ್ ಪೇಷಂಟ್ಸ್. ರೋಗಿಗಳ ಸಾಮಾಜಿಕ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಸಾಮಾಜಿಕ ಸಂಬಂಧ, ಅವರ ಸಾಮಾಜಿಕ ಜೀವನದಲ್ಲಿ ಉದ್ಯೋಗ ಜೀವನ ಅನ್ನೋದು ಪ್ರಮುಖ ಘಟ್ಟ. ಆ ಒಂದು ಕಾಲಘಟ್ಟದಲ್ಲಿ ಅವರ ವಿವಿಧ ರೀತಿಯ ಸಂಬಂಧಗಳು ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಹೆಲ್ಪ್ಸ್ ಟು ಅಸೆಸ್ ಬಿಹೇವಿಯರಲ್ ಚೇಂಜಸ್ ಆಫ್ ಪೇಷಂಟ್ಸ್ ಇನ್ ದೇರ್ ವರ್ಕಿಂಗ್ ಅವರ್ಸ್. ಕಾರ್ಯ ನಿರ್ವಹಿಸುವ ಸಮಯದಲ್ಲಿ ಅವರ ವರ್ತನೆಯಲ್ಲಾಗುತ್ತಿದ್ದ ಬದಲಾವಣೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಅವರ ಭಾವನೆ ಹೇಗಿತ್ತು, ಅವರ ಕ್ರಿಯೆಗಳು ಹೇಗಿತ್ತು, ಅವರ ಸಂವೇದನೆ ಹೇಗಿತ್ತು, ಯಾರ ಹತ್ರ ಹೇಗೆ ಬಿಹೇವ್ ಮಾಡ್ತಾ ಇದ್ರು, ದೊಡ್ಡವ್ರ ಹತ್ರ ಹೇಗಿದ್ರು, ಸಹೋದ್ಯೋಗಿಗಳ ಹತ್ರ ಹೇಗಿದ್ರು, ಕಿರಿಯರ ಹತ್ರ ಹೇಗಿದ್ರು, ಮಹಿಳೆಯರ ಹತ್ರ ಹೇಗಿದ್ರು, ಬೇರೆ ಬೇರೆ ವರ್ಗದ ಜನರ ಜೊತೆ ಹೇಗಿದ್ರು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ
ಸಹಾಯ ಆಗುತ್ತೆ. ನಂಬರ್ ತ್ರೀ, ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಕಮ್ಯುನಿಕೇಶನ್ ಪ್ಯಾಟರ್ನ್ಸ್ ಆಫ್ ಪೇಷಂಟ್ಸ್ ಇನ್ ದ ವರ್ಕ್ ಪ್ಲೇಸ್. ಕಾರ್ಯಸ್ಥಳದಲ್ಲಿನ ಸಂವಹನದ ಮಾದರಿಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಂದರೆ ಯಾವ ರೀತಿ ಇತ್ತು ಅವ್ರ ಕಮ್ಯುನಿಕೇಶನ್, ವರ್ಬಲ್ ತುಂಬ ಇತ್ತ, ನಾನ್ ವರ್ಬಲ್ ತುಂಬ ಇತ್ತ, ತುಂಬ ಮಾತಾಡ್ತಾ ಇದ್ರ ಅಥವಾ ಮಾತಾಡ್ತಾ ಇರ್ಲಿಲ್ವಾ, ಅಥವಾ ತುಂಬ ಅಗ್ರೆಸಿವ್ ಆಗಿದ್ರ ಅಥವಾ ತುಂಬ ಶಾಂತ ಸ್ವಭಾವ ಇದ್ರ, ಈ ರೀತಿ ಬೇರೆ ಬೇರೆ ರೀತಿಯ ಸಂವಹನದ ಮಾದರಿಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ನಂಬರ್ ಫೋರ್, ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಪರ್ಸನಾಲಿಟಿ ಆಫ್ ಪೇಷಂಟ್ಸ್ ಇನ್ ವರ್ಕ್ ಪ್ಲೇಸ್. ಕಾರ್ಯಸ್ಥಳದಲ್ಲಿನ ರೋಗಿಗಳ ವ್ಯಕ್ತಿತ್ವದ ವಿವಿಧ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂದರೆ ವ್ಯಕ್ತಿತ್ವದ ಅಂಶಗಳು ನಿಮಗೆ ಗೊತ್ತಿದೆ, 10 ರೀತಿಯ ಅಂಶಗಳು ಏನಿದೆ. ಸೊ ಆ ಎಲ್ಲ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಮನೆ ಭೇಟಿ ಸಹಾಯ ಮಾಡುತ್ತೆ. ಫಿಫ್ತ್ ಒನ್, ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಆಫ್ ಎಮೋಷನ್ಸ್ ಅಟ್ ವರ್ಕ್ ಪ್ಲೇಸ್ ಬೈ ಪೇಷನ್ಸ್. ರೋಗಿಗಳು ಅವರ ಕಾರ್ಯಸ್ಥಳದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಅಥವಾ ಯಾವ ರೀತಿಯಲ್ಲಿ ಸಂವೇದನೆಯನ್ನ ಅಭಿವ್ಯಕ್ತಿಸ್ತಾ ಇದ್ರು, ಯಾವ ರೀತಿ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಎಲ್ಲರೂ ರೇಗಿಸ್ತಾ ಇದ್ದಾಗ ಹೇಗಿದ್ರು, ಖುಷಿ ಖುಷಿಯಾಗಿದ್ದಾಗ ಹೇಗಿದ್ರು, ಅಥವಾ ತುಂಬಾ ಒತ್ತಡ ಇದ್ದಾಗ ಹೇಗಿದ್ರು, ಕಾರ್ಯ ಅಥವಾ ಭಾರ ಜಾಸ್ತಿ ಇದ್ದಾಗ ಹೇಗೆ ನಿಭಾಯಿಸ್ತಾ ಇದ್ರು, ಕೋಪ ಮಾಡ್ಕೋತಾ ಇದ್ರ, ಅಥವಾ ಅವರ ಬೇರೆ ಬೇರೆ ರೀತಿಯ ಎಮೋಷನ್ಸ್ ಯಾವ ರೀತಿ ಇತ್ತು, ಯಾರ ಹತ್ರ ತುಂಬಾ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಸಹಾಯ ಮಾಡುತ್ತೆ. ಸೊ ಇದಿಷ್ಟು ಒಬ್ಬ ರೋಗಿ ರೋಗಿಯ ಮನೆ ಮತ್ತು ಕಾರ್ಯಸ್ಥಳಕ್ಕೆ ಭೇಟಿ ನೀಡೋದ್ರಿಂದ ಏನ್ ಅನುಕೂಲ ಅನ್ನೋದ್ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ಥ್ಯಾಂಕ್ ಯು.